ನಮಸ್ಕಾರ ಸ್ನೇಹಿತರೆ ನಾವಿಂದು ಗುಡ್ಡಾಪುರದ ಶ್ರೀ ದಾನಮ್ಮ ದೇವಿಯ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ನೋಡೋಣ ಈ ಚರಿತ್ರೆಯನ್ನು ಬರೆದಿದ್ದಾರೆ ದಿವಂಗತ ದಾನಯ್ಯ ಜಂಬಗಿ ಮಠ್ ಗುಡ್ಡಾಪುರ ಇದು ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನಲ್ಲಿ ಬರುತ್ತದೆ ಇದು ಶ್ರೀ ದಾನಮ್ಮ ದೇವಿ ನೆಲೆಸಿರುವ ಪುಣ್ಯಸ್ಥಳವಾಗಿದೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿತೆ ಸರ್ವ ಪಾಪ ಹರೆ ದೇವಿ ವರದಾನೇಶ್ವರಿ ನಮೋಸ್ತುತೆ ಆದ್ಯಂತ ರೈತೆ ದೇವಿ ಆದಿಶಕ್ತಿ ಜಗನ್ಮಾತೆ ತ್ರಿಕಾಲ ಪೂಜಿತೆ ದೇವಿ ವರದಾನೇಶ್ವರಿ ನಮೋಸ್ತುತೆ ಒಮ್ಮೆ ಕೈಲಾಸದಲ್ಲಿ ಹರಿಹರ ಬ್ರಹ್ಮಾದಿ ಸಕಲ ದೇವತೆಗಳು ಒಳ್ಳೆಯ ಸಂತೋಷಭರಿತರಾಗಿ ಕುಳಿತಿದ್ದಾರೆ ಹೀಗಿರುವಾಗ ನಂದಿನಾಥನು ದೇವಾದಿ ದೇವನಾದ ಪರಮೇಶ್ವರನನ್ನು ಕುರಿತು ಹೇ ದೇವ ಪಂಚತತ್ವಗಳು ಪಂಚಮಹಾವಾದ್ಯಗಳು ಪರತತ್ವಗಳು ಹಾಗೂ ಚರಾಚರ ವಸ್ತುಗಳು ಹೇಗೆ ಉತ್ಪನ್ನವಾದವು ಎಂಬುದನ್ನು ವಿವರಿಸಬೇಕೆಂದು ಪ್ರಾರ್ಥಿಸಿದನು ಮೊದಲು ಪರಶಿವನು ಉತ್ಪನ್ನನಾದನು ಎಂದು ಹೇಳಿ ಉಳಿದ ಎಲ್ಲ ಸಂಗತಿಗಳನ್ನು ಸವಿಸ್ತಾರವಾಗಿ ಒಲಿಸಿ ತೃಪ್ತಿಪಡಿಸಿದನು ಬಳಿಕ ಅವುಗಳನ್ನೆಲ್ಲ ಸರಿಯಾಗಿ ವ್ಯವಸ್ಥಿತವಾಗಿ ಸಜ್ಜುಗೊಳಿಸಿ ಅವು ಸದಾಕಾಲ ನನ್ನ ನಿಯಂತ್ರಣದಂತೆ ಭೂತಳದಲ್ಲಿ ನಡೆಯುವುದಕ್ಕಾಗಿ ಇನ್ನು ಮುಂದೆ ಲಿಂಗಾಂಗಗಳಾದ ಶರಣರು ಗಣಕರು ಪ್ರಮತರು ಹಾಗೂ ನಾನು ಸಹ ಈ ಭೂಲೋಕದಲ್ಲಿ ಮಾನವರೂಪ ಧರಿಸಿ ಜನಿಸಿ ಬರುವೆವು ಹಾಗೆ ಬಂದು ಶಿವಾಚಾರ ಶಿವತತ್ವವನ್ನು ಪ್ರಚಾರ ಮಾಡಲು ಉದ್ಯುಕ್ತರಾಗುವು ಎಂದು ತಿಳಿಸುವನು ಸಮಯಕ್ಕೆ ಸರಿಯಾಗಿ ನಾನು ಶಿವಾಚಾರ ಸಂಪನ್ನರು ಸುಶೀಲರೂ ಆದ ವೃದ್ಧ ದಂಪತಿಗಳಲ್ಲಿ ಸೋಮನಾಥನೆಂಬ ಹೆಸರಿನಿಂದ ಹುಟ್ಟಿಬರುವೆನು ನನ್ನ ಸತೀ ದೇವತೆಯಾದ ಸಾಕ್ಷಾತ್ ಪಾರ್ವತಿಯು ಉಮರಾಣಿಯಲ್ಲಿ ಸುಶೀಲರು ಸದಾಚಾರರು ಶಿವಭಕ್ತ ಶ್ರೇಷ್ಠರೂ ಆದ ಪಂಚಾಳ ದಂಪತಿಗಳಾದ ಅನಂತರಾಯನ ಸತಿ ಸ್ಥಿರಸಮ್ಮನ ಗರ್ಭದಲ್ಲಿ ಲಿಂಗಮ್ಮ ಎಂಬ ಹೆಸರಿನಿಂದ ಹುಟ್ಟಿ ಬರುವಳು ಎಂದು ಹೇಳಿ ಕೂಡಲೇ ಕಾರ್ಯರೂಪಕ್ಕೆ ತರುವುದಕ್ಕಾಗಿ ಭೂಲೋಕಕ್ಕೆ ತೆರಳಿದರು ಕೂಡಲ ಸಂಗಮದಲ್ಲಿ ಸೋಮನಾಥನ ಪವಾಡ ಸೋಮನಾಥನು ಜಗದೋದಾರಕ್ಕಾಗಿ ರುದ್ರಾಕ್ಷಿ ವಿಭೂತಿ ಲಿಂಗವನ್ನು ಧರಿಸಿ ಕಾಲಲ್ಲಿ ಆವಿಗೆಯನ್ನು ಮೆಟ್ಟಿ ಜಂಗಮ್ಮನ ರೂಪ ತಾಳಿ ಗಂಗೆಯನ್ನು ದಾಟುವುದಕ್ಕಾಗಿ ನದಿಗೆ ಹೋದನು ಅಲ್ಲಿ ದೋಣಿಯನ್ನು ಏರಿ ಕುಳಿತಿದ್ದನು ಈ ಕುರುಪಿಯಾದ ಮುದಿ ಜಂಗಮ್ನನ್ನು ನೋಡಿ ಜನರು ದೋಣಿಯನ್ನು ಏರದಾದರು ಇದನ್ನು ಕಂಡ ನಾವಿಕನು ಹುಟ್ಟಿನಿಂದ ತಿವಿದು ತಿರುಗಿ ಬಂದು ಕರೆದುಕೊಂಡು ಹೋಗುವೆನು ಎಂದು ದಂಡೆಯಲ್ಲಿ ಕೂರಿಸಿ ಆ ಮುದಿ ಜಂಗಮ್ನನ್ನು ಕೆಳಗೆ ತಳ್ಳಿ ದೋಣಿಯನ್ನು ಮುಂದೆ ಸಾಗಿಸಿದನು ಮುದಿ ಜಂಗಮನ ವೇಷದಲ್ಲಿ ಇದ್ದ ಸೋಮನಾಥನು ತನ್ನ ಹೆಗಲ ಮೇಲೆ ಹೊದ್ದಿದ್ದ ಕಂಬಳಿಯನ್ನು ಜಾಡಿಸಿ ಗಂಗೆಯ ಮೇಲೆ ಹಾಸಿ ತನ್ನ ಕೈಯಲ್ಲಿ ಇದ್ದ ಬೆತ್ತವನ್ನು ಹುಟ್ಟನ್ನಾಗಿ ಮಾಡಿ ಹರಹರ ಮಹಾದೇವ ಅನ್ನುತ್ತಾ ಹೊರಟನು ಇದನ್ನು ಕಂಡ ಕೃಷ್ಣಪ್ರಭೆಯರು ಜಲದೇವತೆಯರು ಅಂಗೈ ಆರತಿ ಮಾಡಿ ಬಟ್ಟು ಬತ್ತಿಯ ಮಾಡಿ ತೈಲವನ್ನು ಹಾಕಿ ಆರತೆಗೈದರು ಅವರಿಗೆ ಸೋಮನಾಥನು ಸೂರ್ಯಚಂದ್ರ ಇರುವ ತನಕ ಸುಖದಿಂದ ಬಾಳರೆಂದು ಆಶೀರ್ವದಿಸಿದನು ನದಿಯ ದಡದಲ್ಲಿ ನೆರೆದ ಜನರು ಈ ಪವಾಡವನ್ನು ಕಂಡು ಆಶ್ಚರ್ಯಪಟ್ಟು ಸಾಷ್ಟಾಂಗ ಬೆರಗಿದ್ದರು ನಾವಿಕನು ಕೈಯಲ್ಲಿಯ ಹುಟ್ಟನ್ನು ಬಿಟ್ಟು ಅಲ್ಲಿ ನನಗೆ ಸೋಮನಾಥನೆಂಬ ಅರಿವಾಗಲಿಲ್ಲ ಎಂದು ಕರ ಜೋಡಿಸಿ ಬೇಡಿಕೊಂಡಿದ್ದರೆ ನಿನ್ನ ಹುಟ್ಟಿಗೊಮ್ಮೆ ಮೂತು ರತ್ನಗಳು ಸುರಿಯುತ್ತಿದ್ದವು ಮನೆ ತುಂಬ ಬಂಗಾರದ ಹೊನ್ನುಗಳಾಗುತ್ತಿದ್ದವು ಎಂದನು ಈ ಸುದ್ದಿ ಬಿಜ್ಜಳ ಮಹಾರಾಜನಿಗೆ ತಲುಪಿತು ಸಂಗತಿಯನ್ನು ಕೇಳಿದವರಿಗೆ ನೀವು ಸುಳ್ಳು ಹೇಳಬೇಡಿ ನಿಜ ಸಂಗತಿಯನ್ನು ಹೇಳಿರಿ ಸುಳ್ಳು ಎಂದು ಬಂದಲ್ಲಿ ನಿಮ್ಮ ನಾಲಿಗೆಯನ್ನು ಕೊಯುವೆನು ಎಂದು ಹೇಳಲು ಇದು ನಿಜವಾದ ಪವಾಡವೆಂದು ಬಸವಣ್ಣನವರಿಂದ ತಿಳಿದು ಬ ಬಂದಿತ್ತು ಲಿಂಗಮ್ಮನ ಜನ್ಮ ಇತ್ತ ಉಮರಾಣಿ ಗ್ರಾಮದಲ್ಲಿ ಪಂಚಾಳ ಕುಲದ ಅನಂತರಾಯ ಸ್ಥಿರಸಮ್ಮನೆಂಬ ಬಡ ದಂಪತಿಗಳು ಸುಶೀಲ ಸದಾಚಾರದಿಂದ ವಾಸಿಸುತ್ತಿದ್ದರು ಅವರು ಬಹು ಮುಪ್ಪಿನವರಾದರೂ ಮಕ್ಕಳಾಗಿರಲಿಲ್ಲ ಆದ್ದರಿಂದ ಆ ಊರಿನ ವೀರಮಲ್ಲಯ್ಯನಿಗೆ ಬಹುಪೂಜೆಯನ್ನು ಭಕ್ತಿಯಿಂದ ಸಲ್ಲಿಸುತ್ತಿದ್ದರು ಹೀಗಿರುವಾಗ ಒಂದು ದಿವಸ ದಂಪತಿಗಳು ಇಬ್ಬರು ಮನನಂದು ಅತಿ ದುಃಖದಿಂದ ದೇವರೇ ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲವೆಂದು ಕೇಳಿದ್ದೇವೆ ನಾವು ನಿನ್ನ ನಿಜವಾದ ಭಕ್ತರಾಗಿದ್ದರೆ ನಮಗೆ ಮಕ್ಕಳ ಭಾಗ್ಯವನ್ನು ದಯಪಾಲಿಸು ಎಂದು ಅನನ್ಯನಾಗಿ ಧ್ಯಾನಿಸಿ ಬೇಡಿಕೊಂಡರು ಅಂದೇ ರಾತ್ರಿ ಸ್ವಪ್ನದಲ್ಲಿ ಶ್ರೀ ವೀರಭದ್ರ ದೇವರು ಮುತ್ತು ಜಂಗಮನ ವೇಷದಿಂದ ಬಂದು ನಿನ್ನ ಹೊಟ್ಟೆಯಲ್ಲಿ ಪ್ರತ್ಯಕ್ಷ ಪಾರ್ವತಿಯು ಜನಿಸಿ ಬರುವಳು ಆ ಕೂಸು ಧಾರಣವಾಗದ ಹೊರತು ಸ್ತನಪಾನ ಮಾಡುವುದಿಲ್ಲ ಅಂದೇ ನಿಮ್ಮ ಬಾಗಿಲಲ್ಲಿ ಹೈದು ಹೋಗುವ ಜಂಗಮ ವೇಷದ ಶಿವನಿಂದ ನೀವೆಲ್ಲರೂ ಲಿಂಗಧಾರಣ ಮಾಡಿಕೊಳ್ಳಬೇಕು ಎಂದು ಹೇಳಿ ಮಾಯವಾದನು ಮುಂದೆ ಶಿರಸಮ್ಮ ಕೆಲ ದಿನಗಳಲ್ಲಿ ಗರ್ಭವತಿಯಾದಳು ನವ ಮಾಸಗಳು ತುಂಬಿದವು ಶಿವಶಿವ ಎಂದು ಕಾಲ ಕಳೆಯುತ್ತಿರುವಾಗ ಒಂದು ದಿನ ರಾತ್ರಿ ವೇಳೆ ಪಾರ್ವತಿ ದೇವಿಯು ಕಿವಿಯಿಂದ ಏಳು ವರ್ಷದ ಬಾಲಕಿಯಾಗಿ ಹುಟ್ಟಿ ಬಂದಳು ಗಾಬರಿಯಾಗಿ ಶಿರಸಮ್ಮ ಪತಿಯನ್ನು ಎಚ್ಚರಿಸಿ ನಡೆದ ಸಂಗತಿಯನ್ನು ತಿಳಿಸಿ ಈ ಏಳು ವರ್ಷದ ಬಾಲಕಿಯನ್ನು ನೋಡಿ ಜನಾಂಗವು ಏನೆಂದು ತಿಳಿಯಬಹುದು ಎಂದು ಭಯಪಡಲು ಚಿಂತಾಮಗ್ನರಾದಾಗ ಆ ಬಾಲಕಿಯು ತಾಯಿಗೆ ಒಪ್ಪುವಂತೆ ಸುಂದರವಾದ ಶಿಶುವಿನ ರೂಪ ತಾಳಿದಳು ಬೆಳಗಾಗುತ್ತಲೇ ಮಗುವಿಗೆ ಸ್ನಾನಾದಿಗಳನ್ನು ಮಾಡಿಸಿ ಮಾರ್ಗ ನಿರೀಕ್ಷಿಸುತ್ತಿರುವಾಗಲೇ ಬಾಗಿಲಲ್ಲಿ ಜಂಗಮ ರೂಪದಲ್ಲಿ ಹೋಗುತ್ತಿದ್ದ ಶಿವನನ್ನು ಕಂಡು ಕರೆದು ಆಧರಿಸಿ ತಕ್ಕ ರೀತಿಯಲ್ಲಿ ಸತ್ಕರಿಸಿ ಮಗುವಿಗೆ ಲಿಂಗಧಾರಣ ಮಾಡಿಸಿ ಮನೆ ಜನರೆಲ್ಲ ಲಿಂಗಧಾರಣ ಹೊಂದಿದರು ಬಳಿಕ ನಾರಿಯರೆಲ್ಲ ಕೂಡಿ ತೊಟ್ಟಿಲನ್ನು ಕಟ್ಟಿ ಅದನ್ನು ಸಕಲ ವಸ್ತುವಿನಿಂದ ಶೃಂಗಾರ ಮಾಡಿದರು ಮಗುವಿಗೆ ಭಾರೀ ಸಡಗರ ಮಾಡಿದ ಉಡುಗೆ ತೊಡುಗೆಗಳಿಂದ ಶೃಂಗರಿಸಿದರು ಮಗುವಿಗೆ ಜ್ಞಾನದೇವತೆಯೇ ಪರಬ್ರಹ್ಮಣ ಶಿಶುವೆ ಪಾಲಾಕ್ಷನ ಕುವರಿಯೇ ಎಂದು ನಾನಾ ಬಗೆಯಿಂದ ಜಗಳುವನ್ನು ಹಾಡಿ ಲಿಂಗಮ್ಮನೆಂದು ನಾಮಕರಣ ಮಾಡಿದರು ಶರಣೆಯರು ಮುತ್ತೈದರ ರೂಪದಲ್ಲಿ ಶಿರಸಮ್ಮನ ಮನೆಗೆ ಬಂದು ಅರಿಶಿಣ ಕುಂಕುಮ ಬಾಗಿಣಗಳನ್ನು ತೆಗೆದುಕೊಂಡು ಮಗುವಿಗೆ ಆರತಿಯನ್ನು ಎತ್ತಿ ಹೋದರು ಮಗುವು ದಿನ ದಿನಕ್ಕೆ ಹುಣ್ಣಿಮೆ ಚಂದ್ರಂತೆ ಬೆಳೆ ಹತ್ತಿತು ಪ್ರಾಪ್ತ ವಯಸ್ಸಿಗೆ ಬಂದು ತರುಣದಲ್ಲಿ ಕಾಲಿಟ್ಟಳು ಅವಳ ರೂಪಲಾವಣ್ಯವನ್ನು ಕಂಡು ಜನರೆಲ್ಲ ಬೆರಗಾಗುತ್ತಿದ್ದರು ಈ ಮಹಾಕನ್ಯ ಲಗ್ನವು ಯಾವ ವರನ ಜೊತೆಗೆ ಆಗುವುದೋ ಏನೋ ಎಂದು ಆಡಿಕೊಳ್ಳುತ್ತಿದ್ದರು ಇದನ್ನು ಕೇಳಿದ ತಂದೆ ತಾಯಿಯರು ಮಗಳ ಮದುವೆಯನ್ನು ಮಾಡಬೇಕು ಯೋಗ್ಯ ವರವನ್ನು ಹುಡುಕಬೇಕು ಎಂದು ಮಾತನಾಡಿಕೊಳ್ಳುತ್ತಿದ್ದರು ಆಧ್ಯಾತ್ಮದ ವಲಯತ್ತ ಇದ್ದ ಲಿಂಗಮ್ಮನು ಮನೆಯನ್ನು ಬಿಟ್ಟು ಬಸವನ ದರ್ಶನಕ್ಕಾಗಿ ಕಲ್ಯಾಣದ ಮಾರ್ಗ ಹಿಡಿಯುವಳು ಇತ್ತ ಮಗಳ ಅಗಲುವಿಕೆಯಿಂದ ತಂದೆ ತಾಯಿಯರು ಪರಿ ಪರಿಯಿಂದ ದುಃಖಿಸುತ್ತಿದ್ದರು ಅದನ್ನು ಅರಿತ ಲಿಂಗಮ್ಮ ತಂದೆಯ ಸ್ವಪ್ನದಲ್ಲಿ ಬಂದು ತನ್ನ ನಿಜ ಸ್ವರೂಪವನ್ನು ತೋರಿಸಿ ನನ್ನಂಥ ಆಕಾರದ ಮೂರ್ತಿಯನ್ನು ತಯಾರಿಸಿ ಗುಡ್ಡಾಪುರ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆಗೊಳಿಸಿತು ನಾನು ಇನ್ನೂ ಒಂದು ವರ್ಷ ಕಾಲ ಬಿಟ್ಟು ಬರುವೆನೆಂದು ಹೇಳಿದಂತಾಯಿತು ಅದೇ ರೀತಿ ಆಕೆಯ ತಂದೆ ಆಕೆಯ ಕಣೀಶನಲ್ಲಿ ಕಂಡ ಹಾಗೆ ಆಕೆಯ ಮೂರ್ತಿಯನ್ನು ತಯಾರಿಸಿ ಗುಡ್ಡಾಪುರ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಗೊಳಿಸಿದನು ಇತ್ತ ಲಿಂಗಮ್ಮಳು ಗಿಡ ಮರ ಮೊದಲಾದ ಸೃಷ್ಟಿ ಸೌಂದರ್ಯವನ್ನು ಸವಿಯುತ್ತಾ ಗಿಳಿ ಕೋಗಿಲಿ ನವಿಲುಗಳ ಇಂಪಾದ ಸ್ವರ ಕೇಳುತ್ತಾ ಶಿವನಾಮ ಸ್ಮರಣೆಯಲ್ಲಿ ದಾರಿ ತಿಳಿಯುತ್ತಾ ಕಲ್ಯಾಣವನ್ನು ತಲುಪಿದಳು ಅಲ್ಲಿಯ ವೇಷೇರಕೇರಿಯಲ್ಲಿ ಹಾಯ್ದು ಹೋಗುತ್ತಿರುವಾಗ ಒಬ್ಬ ಬಡ ಶಿವಶರಣೆ ಮಹಾದೇವಿಯ ಕುರಳಲ್ಲಿ ರುದ್ರಾಕ್ಷಿ ಹಣೆಯಲ್ಲಿ ವಿಭೂತಿ ಧಾರಣ ಮಾಡಿದ್ದನ್ನು ಕಂಡು ತಾನು ವೃದ್ಧ ಶರಣೆಯ ರೂಪ ತಾಳಿದಳು ಈ ಶರಣೆಯನ್ನು ಕಂಡು ಮಹಾದೇವಿಯು ಸಾಷ್ಟಾಂಗ ಬೆರಗಿ ಬೆನ್ನವಿಸಿ ಕೈ ಹಿಡಿದು ತನ್ನ ಗುಡಿಸಲಿಗೆ ಕರೆದೊಯ್ದು ಕರಿ ಕಂಬಳಿಯನ್ನು ಹಾಸಿ ಕೂಡಿಸಿ ಬಹುಭಕ್ತಿಯಿಂದ ಶರಣೆಯ ಸೇವೆಯನ್ನು ಮಾಡಿದಳು ಅವಳ ಭಕ್ತಿಗೆ ಶರಣೆಯು ಮೆಚ್ಚಿದಳು ಕೆಲ ದಿವಸ ಅಲ್ಲಿ ಇದ್ದಳು ಒಂದು ದಿವಸ ಮಾದೇವಿಗೆ ನಾನು ಇನ್ನು ಬಸವಣ್ಣನವರ ದರ್ಶನಕ್ಕೆ ಹೊರಡುವೆನು ಎಂದು ಹೇಳಿ ಉಟ್ಟ ಶೀರೆಯ ನೀರಿಯನ್ನು ಜಾಡಿಸಿದಳು ಅದರಿಂದ ಮುತ್ತು ರತ್ನಗಳು ಬಳಬಳನೆ ಸುರಿದವು ನಿಂತ ಗುಡಿಸಲು ಉಪ್ಪರಿಗೆ ಮನೆಯಾಯಿತು ಅಲ್ಲಿಂದ ಬಸವನ ಬಾಳೆಬನ್ನಕ್ಕೆ ಬಂದಳು ಅನುಭವ ಮಂಟಪದಲ್ಲಿ ಲಿಂಗಮ್ಮ ದಾನಮ್ಮಳಾದದ್ದು ಬಾಳೆ ಬಣ್ಣದಲ್ಲಿ ಲಿಂಗಮ್ಮಳು ಇಪ್ಪತ್ತೊಂದು ದಿವಸ ಅನುಷ್ಠಾನವನ್ನು ಕೈಕೊಳ್ಳುವಳು ಅನ್ನ ಆಹಾರ ಪಾನೀಯವನ್ನು ತೊರೆದು ತಾನಾಯಿತು ತನ್ನ ಲಿಂಗ ಪೂಜೆಯಾಯಿತು ಶರಣೆಯ ಏಕನಿಷ್ಠೆಯನ್ನು ಕಂಡು ತೆಂಗು ಬಾಳೆ ಹೂಗಳು ಫಲಗಳ ಮರಗಳು ತಾವು ಪುಣ್ಯದಲ್ಲಿ ಬಾಗಿಗಳಾಗಬೇಕೆಂದು ಬಾಗಿ ಬಾಗಿ ನಮಸ್ಕರಿಸಿ ತಮ್ಮಲ್ಲಿಯ ಫಲಪುಷ್ಪಗಳನ್ನು ಲಿಂಗೈಕೆ ನೈವೇದ್ಯವಾಗಿಟ್ಟು ಮೇಲೆಳ ಹತ್ತುವು ಈ ಚಮತ್ಕಾರವನ್ನು ಅಲ್ಲಿಯೇ ಮಟ್ಟೆ ಹೊಡೆತಿದ್ದ ತೋಟಗೂ ನೋಡಿ ಬಸವನಿಗೆ ತೀರಿಸಬೇಕೆಂದು ಓಡುತ್ತಾ ಹೊರಡ ಸಮಯದಲ್ಲಿ ಅಕ್ಕ ಮಹಾದೇವಿ ಆದಕ್ಕ ಎಂಬ ಶರಣಿಯರನ್ನು ಕಂಡು ಅವರಿಗೂ ಈ ಆಶ್ಚರ್ಯದ ಸಂಗತಿಯನ್ನು ತಿಳಿಸಿದನು ಇತ್ತ ಈರುವ ಶರಣಿಯರು ಇಂಥ ಮಹಾಶರಣಿಯ ದರ್ಶನಕ್ಕೆ ಬರಿಗೆಯಿಂದ ಹೋಗುವುದು ಹೇಗೆ ಎಂದು ಮಾತನಾಡಿಕೊಂಡು ದೊರಡಿಯ ತುಂಬ ಕಡಬು ಮತ್ತು ದೊರಡಿ ಅನ್ನ ಪ್ರಸಾದವನ್ನು ತೆಗೆದುಕೊಂಡು ಬಂದು ಲಿಂಗಮ್ಮಳ ಮುಂದೆ ಇಟ್ಟು ಸಾಷ್ಟಾಂಗ ಬೆರಗಿದರು ಯೋಗದಿಂದ ಎಚ್ಚೆತ್ತು ಲಿಂಗಮ್ಮಳು ಇದೇನು ಎಂದು ಕೇಳಲು ತಮಗೆ ಪ್ರಸಾದ ತಂದಿದ್ದೇವೆ ಸ್ವೀಕರಿಸಬೇಕೆಂದು ಕೇಳಿಕೊಂಡರು ವೀರಶೈವರು ಜಂಗಮ್ಮರಿಗೆ ಉಣಬಡಿಸದೆ ಊಟ ಮಾಡಬಾರದು ಆದ್ದರಿಂದ ನೀವು ಜಂಗಮರನ್ನು ಕರೆತರಬೇಕೆಂದು ಕೇಳಿಕೊಂಡಳು ಆ ಇರುವರು ಶರಣಿಯರು ಜಂಗಮರನ್ನು ಕರೆತರಲು ಮಠಕ್ಕೆ ಹೋದರು ಅಲ್ಲಿ ಜಂಗಮರೆಲ್ಲ ತ್ರಿಪುರಾಂತ ಕೆರೆಗೆ ಸ್ನಾನಕ್ಕೆ ಹೋಗಿರವರೆಂದು ತಿಳಿದು ಅಲ್ಲಿಗೆ ಹೋಗಿ ಬಸವನ ಬಾಳೆಬನದಲ್ಲಿ ಓರ್ವ ಶರಣಿಯು ತಮಗೆಲ್ಲ ವನ ಭೋಜನಕ್ಕೆ ಕರೆದಿದ್ದಾಳೆ ಎಂದು ತಿಳಿಸಲು ಅಗತ್ಯವಾಗಿ ಬರುವೆವು ಎಂದು ಜಂಗಮ್ಮರು ಹೇಳಿದರು ದಿನಾಲೂ ಬಸವಣ್ಣನವರ ಪ್ರಸಾದವನ್ನು ಸೇವಿಸಿರುವೆವು ಇಂದು ಹೊಸ ರುಚಿಯನ್ನು ನೋಡಲು ಹೋಗುವ ಎಂದು ಒಂದು ಲಕ್ಷ ತೊಂಬತ್ತಾರು ಸಾವಿರ ಗಣಗಳು ಬಸವನ ಬಾಳೆಬನಕ್ಕೆ ಬಂದಿಳಿದರು ಲಿಂಗಮ್ಮ ತಾಯಿಯ ದುಡಿಗಳಲ್ಲಿ ಹಸ್ತವನ್ನು ಇಟ್ಟು ಬಡಿಸಲು ಶರಣರ ಕೈಯಲ್ಲಿ ಕೊಟ್ಟಳು ಜಂಗಮ್ಮರು ಊಟ ಮಾಡಿ ಉಳಿದ ಪ್ರಸಾದವನ್ನು ನಾನು ಸೇವಿಸುವೆನು ಎಂದಳು ಆ ಶರಣಿಯರು ಎಲ್ಲ ಜಂಗಮರಿಗೂ ತೃಪ್ತಿಪಡಿಸಿದರು ಮತ್ತು ದಕ್ಷಿಣೆ ಕೊಡಲು ಕೈಯಲ್ಲಿ ಹರಳುಗಳನ್ನು ದಕ್ಷಿಣೆ ಕೊಡಲು ಕೊಟ್ಟಳು ಅವು ಜಂಗಮರ ದಕ್ಷಿಣೆ ಭಕ್ತಾನುಸಾರವಾಗಿ ಹೊನುಗಳಾದವು ರುಚಿಕರವಾದ ಊಟ ಮೇಲೆ ದಕ್ಷಿಣೆಯನ್ನು ಪಡೆದ ಜಂಗಮರು ಶರಣಿ ಬಹು ಪವಾಡಕರ್ತಳು ಎನ್ನುತ್ತಾ ಬಸವಣ್ಣನನ್ನು ನಿಂದಿಸುತ್ತಾ ಹೊರಟರು ಭೋಜನದಿಂದ ತೃಪ್ತಿಪಟ್ಟ ಜಂಗಮ್ಮರು ನಮ್ಮ ಊಟವಾಗಿದೆ ಶರಣೆಯು ಹೊನ್ನಳ ದಕ್ಷಿಣೆಯನ್ನು ಕೊಟ್ಟಿರುವಳು ಎಂದು ಬಸವಣ್ಣನಿಗೆ ತೋರಿಸುತ್ತಾ ಹೊರಟು ಹೋದರು ನೀಲಲೋಚನೆ ಬಸವಣ್ಣನವರು ಶರಣೆಯ ದರ್ಶನವನ್ನು ಪಡೆಯುವುದಕ್ಕಾಗಿ ಬಸವನ ಬಾಳೆಬನಕ್ಕೆ ಬರುವರು ಅವರು ಶರಣೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನೀವು ಮಹಾದಾನುಶೂರರು ಲಿಂಗಮ್ಮನವರು ಮಹಾಮಹಿಮರು ನಮ್ಮ ಅನುಭವ ಮಂಟಪಕ್ಕೆ ಬರಬೇಕೆಂದು ಕರೆದರು ಲಿಂಗಮ್ಮಳು ಆಗಲಿ ಬರುತ್ತೇನೆ ಎಂದು ಒಪ್ಪಿಕೊಂಡಳು ಬಸವಣ್ಣ ನೀಲೋಲೋಚನೆ ಶರಣರು ಸಕಲ ಮರ್ಯಾದೆಯೊಂದಿಗೆ ಪಲ್ಲಕ್ಕಿಯಲ್ಲಿ ಲಿಂಗಮ್ಮಳನ್ನು ಕೂಡಿಸಿ ಪಾದದಡಿಯಲ್ಲಿ ತಮ್ಮ ಹಸ್ತವನ್ನು ಇಟ್ಟು ಕರೆದುಕೊಂಡು ಹೊರಟರು ಕರೆಯಲು ಬಂದ ಕಲ್ಯಾಣದ ಸರ್ವ ಶಿವಭಕ್ತ ಮಂಡಳಿಯು ಬರಿಗಾಲಿಂದ ಹೊರಟಿದ್ದಕ್ಕಾಗಿ ಆಕಾಶವೆಲ್ಲ ಧೂಳು ಮುಸುಕಿತ್ತು ಹೀಗೆ ಸಂಭ್ರಮದಿಂದ ಕರೆತಂದು ಅನುಭವ ಮಂಟಪದಲ್ಲಿ ಲಿಂಗಮ್ಮಳನ್ನು ಸಿಂಹಾಸನದ ಮೇಲೆ ಕೂಡಿಸಿ ಸಕಲ ವಿಧದಿಂದ ಸತ್ಕರಿಸಿ ಇಂದಿನಿಂದ ದಾನಶೂರ ದಾನಮ್ಮನೆಂದು ನಾಮಕರಣವಾಗಲಿ ಎಂದು ಬಸವಣ್ಣ ದಂಪತಿಗಳು ಹೇಳಲು ನೀವು ಹೇಳಿದಂತೆ ನಡೆಯಲಿ ಎಂದು ಅಂದಿನಿಂದ ಆದಿಶರಣರು ಸಾರಿರುವರು ಈಗ ಸೋಮನಾಥನು ಕೂಡಲವನ್ನು ಬಿಟ್ಟು ಒನದಲ್ಲಿ ಇರುವ ಋಷಿ ಮನಿ ಯತಿಗಳಿಗೆ ಉಪದೇಶ ಬೋಧಿಸುತ್ತಾ ಗುಡ್ಡಾಪುರ ಬಳಿಯಲ್ಲಿ ಇರುವ ಸಂಕತೀರ್ಥಕ್ಕೆ ಹೋಗಿದ್ದಾರೆ ಅಕ್ಷತಿ ಆರತಿ ಅಲ್ಲಿಯೇ ನೆರವೇರಬೇಕು ತಾವೆಲ್ಲರೂ ಗೊತ್ತುಪಡಿಸಿದ ಶುಭ ಮುಹೂರ್ತಕ್ಕೆ ಸರಿಯಾಗಿ ಅಲ್ಲಿಗೆ ಮಾಡಿಸಬೇಕೆಂದು ಭಿನ್ನವಿಸಿ ಅಲ್ಲಿಂದ ಮಾಯವಾದಳು ಬಸವಣ್ಣ ನೀಲಲೋಚನೆ ಶಿವಶರಣರು ಕೂಡಿಕೊಂಡು ಸಂಗತೀರ್ಥಕ್ಕೆ ಹೊರಟರು ಇತ್ತ ದಾನಮ್ಮ ಕಲ್ಯಾಣದಲ್ಲಿ ಸಂಚರಿಸುತ್ತಿರುವಾಗ ಒಮ್ಮೆ ಒಬ್ಬ ಹೆಣ್ಣು ಮಗಳು ತನ್ನ ಬಾಗಿಲಲ್ಲಿ ಚಿಂತಿಸುತ್ತಾ ಕುಳಿತದ್ದು ಕಂಡು ಬಂದಿತು ಅವಳನ್ನು ಕುರಿತು ಯಾಕೆ ಮಗಳೇ ಚಿಂತಿಸುತ್ತಿರುವ ಎಂದು ಕೇಳಲು ಆ ಹೆಣ್ಣು ಮಗಳು ದಾನಮ್ಮಳನ್ನು ಕರೆದು ಗದ್ದುಗೆ ಮೇಲೆ ಕೂಡಿಸಿ ಅಳುತ್ತಾ ನನ್ನ ಗಂಡನು ಹೇಳದೆ ಎಲ್ಲಿಯೋ ಹೊರಟು ಹೋಗಿದ್ದಾನೆ ಎಂದು ಅಳಹತ್ತಳು ಅಳಬೇಡ ಮಗಳೇ ಅಳಬೇಡ ಹಾಗೂ ನಿನ್ನ ಗಂಡನು ಬರಹತ್ತಿರವನು ತಲಬಾಗಿ ಹೋಗಿ ಅವನನ್ನು ನಮಸ್ಕರಿಸಿ ಒಳಗೆ ಕರೆದುಕೊಂಡು ಬಾ ಎಂದು ಹೇಳಿದಳು ಆಕೆ ದೂರದಲ್ಲಿ ಗಂಡನು ಬರೋದನ್ನು ಕಂಡು ಆಶ್ಚರ್ಯಪಟ್ಟು ಹೊರಗೆ ಬಂದಳು ಇತ್ತ ದಾನಮ್ಮಳು ಮಾಯವಾಗಿ ಅವಳು ಕುಳಿತ ಸ್ಥಳದಲ್ಲಿ ಈ ಶಿವರ ಲಿಂಗವಾಗಿದ್ದಿತು ಅದನ್ನು ಕಂಡ ಗೌರಮ್ಮ ದಂಪತಿಗಳಿಗೆ ಒಮ್ಮೆಲೆ ಸೋಜಿಗವೂ ಸಂತೋಷವೂ ಆಯಿತು ನಾನು ಆ ಶರಣೆಗೆ ನಮಸ್ಕಾರ ಮಾಡಲಿಲ್ಲ ಆಕೆಗೆ ಅಡುಗೆ ಮಾಡಿ ಊಟ ಮಾಡಿಸಲಿಲ್ಲವಲ್ಲ ಎಂದು ಮರಮರನೆ ಮರುಗಿ ಕಣ್ಣೀರು ಸುರಿಸಿದಳು ಅಂದೇ ರಾತ್ರಿ ಕನಸಿನಲ್ಲಿ ದಾನಮ್ಮಳು ಪ್ರತ್ಯಕ್ಷವಾಗಿ ಆ ಈಶ್ವರಲಿಂಗಕ್ಕೆ ಪ್ರತಿನಿತ್ಯವೂ ಪೂಜೆ ಮಾಡಿ ಅನ್ನ ಪ್ರಸಾದ ನೈವೇದ್ಯ ಮಾಡಿರಿ ಅಂದರೆ ನಾನು ಊಟ ಮಾಡಿದಂತೆ ಆಗುವುದು ನೀನು ನಿನ್ನ ಗಂಡನನ್ನು ಮಗನನ್ನು ಕರೆದುಕೊಂಡು ಪ್ರತಿ ಅಮಾವಾಸ್ಯೆಗೆ ಗುಡ್ಡಾಪುರ ಕ್ಷೇತ್ರಕ್ಕೆ ಬಂದು ಪರಶಿಯನ್ನು ನಡೆಸು ಎಂದು ಹೇಳಿದಳು ಅವರು ಅದರಂತೆ ಇಂದಿಗೂ ಸಾಗಿಸುವರು ಸಂಗತಿ ವಿವಾಹ ಅಲ್ಲಿಂದ ಜ ಸಂಸ್ಥಾನದ ಅರಸು ಯೇಸುಬಾ ಧನಿಗಳ ಕನಿಷ್ಠನಲ್ಲಿ ಬಂದು ನಾನು ಪಾರ್ವತಿ ದೇವಿಯು ಲಿಂಗಮ್ಮನೆಂಬ ಹೆಸರಿನಿಂದ ಉಮರಾಣಿ ಗ್ರಾಮದಲ್ಲಿ ಜನಿಸಿ ಬಂದಿದ್ದೇನೆ ನನಗೆ ಬಸವಣ್ಣನವರು ಎಂದು ನಾಮಕರಣ ಮಾಡಿದ್ದಾರೆ ಸಂಕಲ್ಪದಂತೆ ಪರಮೇಶ್ವರನು ಕೂಡಲ ಸಂಗಮದಲ್ಲಿ ಸೋಮನಾಥನಾಗಿ ಜನಿಸಿದ್ದಾನೆ ನಾವು ಜಗತ್ ಕಲ್ಯಾಣಕ್ಕಾಗಿ ಭೂಲೋಕದಲ್ಲಿ ಜನಿಸಿ ಬಂದಿರುವೆವು ಈಗ ಲೋಕಾರೂಢಿಯಂತೆ ನಾವಿಬ್ಬರೂ ಮದುವೆಯಾಗಬೇಕಾಗಿದೆ ಕಾರಣ ಶ್ರೀ ಮನ್ರಪ ಶಾಲಿವಾನ ಶಕೆ ಆರುನೂರ ತೊಂಬತ್ತಾರು ರಕ್ತಾಕ್ಷಿ ನಾಮ ಸಂವತ್ಸರ ವೈಶಾಖ ಪಕ್ಷ ಅಕ್ಷಯ ತದೆಗೆ ಗುರುವಾರ ದಿವಸ ಹನ್ನೊಂದು ಗಂಟೆಗೆ ಸಂಕತೀರ್ಥದಲ್ಲಿ ಸುಂದರವಾಗಿ ಲಗ್ನ ಮಂಟಪವನ್ನು ಸಿದ್ಧಗೊಳಿಸು ಅಲ್ಲದೆ ದಾಸೋಹ ಅರವಟ್ಟಿಗೆಯನ್ನು ಇಡು ಹಾಗೂ ನನ್ನ ಮದುವೆಯ ಜೊತೆಗೆ ನೂರ ಐವತ್ತೈದು ಮದುವೆಯ ಏರ್ಪಾಡವಾಗಬೇಕಾಗಿದೆ ಎಲ್ಲರಿಗೂ ವಸ್ತ್ರ ಒಡವೆಯ ಸಿದ್ಧತೆಯನ್ನು ಮಾಡಿ ಮಹಾರಾಷ್ಟ್ರದ ಕನ್ಯನ್ನು ಕರ್ನಾಟಕದ ವರನಿಗೆ ಕನ್ಯಾದಾನ ಮಾಡಿಕೊಡಬೇಕು ಎಂದು ತಿಳಿಸಿದಳು ತಾನು ಗುಡ್ಡಾಪುರದಲ್ಲಿ ತಂದೆಯಿಂದ ರಚಿಸಲ್ಪಟ್ಟ ಶಿಲಾಮೂರ್ತಿಯಲ್ಲಿ ಐಕ್ಯವಾದಳು ಈ ಮೂರ್ತಿಗೆ ಸ್ಥಿರಸಮ್ಮ ಅನಂತರಾಯರು ಹೂ ಪತ್ರಿ ವಿಭೂತಿ ಸಕಲ ಸಾಮಗ್ರಿಗಳಿಂದ ಪೂಜೆಯನ್ನು ಗೈಯಲು ಹುಣ್ಣಿಮೆಯ ಚಂದ್ರನಂತೆ ಕಂಡಿತು ಅದನ್ನು ಕಂಡ ತಂದೆ ತಾಯಿಯವರು ದಾನಮಳ ಮುಂದೆ ಹಣ್ಣು ಕಾಯಿ ನೈವೇದ್ಯವನ್ನು ಇಟ್ಟು ಹಿಂದೆ ಸರಿದರು ಕೋಲ್ ಮಿಂಚಿನಂತೆ ಮಿಂಚಿ ಶಿಲಾ ಮೂರ್ತಿಯೊಳಗಿಂದ ದಾಮ ತಾಯಿಯು ಹೊರಬಂದು ತಂದೆ ತಾಯಿಯರಿಗೆ ನಮಸ್ಕರಿಸಿ ಪ್ರಸಾದ ಸ್ವೀಕರಿಸಳು ಬಳಿಕ ತಾಯಿ ತಂದೆಗಳಲ್ಲಿ ಈ ರೀತಿ ಅರಿವುಂಟಾಯಿತು ಪರಶಿವನು ಕೂಡಲ ಸಂಗಮದಲ್ಲಿ ಹುಟ್ಟಿ ಸೋಮನಾಥನ ರೂಪದಿಂದ ಸಂಕತೀರ್ಥಕ್ಕೆ ಬಂದಿದ್ದಾರೆ ಜಗತ್ ಸಂಸ್ಥಾನದ ಮಹಾರಾಜರು ಅಲ್ಲಿ ನಮ್ಮ ಲಗ್ನಕ್ಕಾಗಿ ಎರಡು ಲಕ್ಷ ರೂಪಾಯಿ ವೆಚ್ಚ ಮಾಡಿ ಸಕಲ ಸಿದ್ಧತೆಗಳನ್ನು ಮಾಡಿರುವರು ನಾವು ಇನ್ನು ಅಲ್ಲಿಗೆ ಹೋಗೋಣ ಸಂಕತೀರ್ಥದಲ್ಲಿ ಐದುನೂರ ಐವತ್ತೈದು ಲಗ್ನಗಳು ನೇಮಿಸಲ್ಪಟ್ಟಿವೆ ಅವೆಲ್ಲ ಶುಭ ಮುಹೂರ್ತಕ್ಕೆ ಸರಿಯಾಗಿ ಸಾಗಬೇಕಾಗಿದೆ ಎಂದು ತಾಯಿ ತಂದೆಗಳೊಡನೆ ಸಮಯಕ್ಕೆ ಸರಿಯಾಗಿ ಬಂದಳು ಅಷ್ಟರಲ್ಲಿ ಲಗ್ನದ ಎಲ್ಲ ಸಿದ್ಧತೆ ನಡೆದಿತ್ತು ಅಲ್ಲದೆ ತಾಯಿಯ ಜೊತೆಗೆ ಜರುಗುವ ಎಲ್ಲ ಮಧುಮಕ್ಕಳ ಸಿದ್ಧತೆಯಾಗಿತ್ತು ವಧುವರರ ಹಣೆಗಳಿಗೆ ಬಾಷಿಂಗ ದಂಡೆಗಳು ಒಪ್ಪುತ್ತಿದ್ದವು ಪ್ರತಿಯೊಬ್ಬರ ಹತ್ತಿರ ಬಸವಣ್ಣ ನೀಲಲೋಚನೆಯರು ದಾರಿ ಎರೆಯಲು ನಿಂತಿದ್ದರು ಅದೇ ಸಮಯಕ್ಕೆ ಸರಿಯಾಗಿ ದೇವಾನುದೇವತೆಗಳು ಆಕಾಶದಲ್ಲಿ ನೆರೆದಿದ್ದರು ಅವರು ಹೂಮಳೆಯನ್ನು ಗರೆದರು ಯೇಸೋಬಾ ದಂಪತಿಗಳಿಗೆ ಕನಸಿನಲ್ಲಿ ಕಂಡ ದಾನಮಳ ರೂಪವನ್ನು ಪ್ರತ್ಯಕ್ಷ ಕಂಡದಕ್ಕಾಗಿ ಭಾಳ ಸಂತೋಷಪಟ್ಟರು ಅವರಿಗೆ ತಾಯಿಯು ನಿನ್ನ ರಾಜ್ಯಕ್ಕೆ ಧನ ಧಾನ್ಯ ಪುತ್ರ ಪ್ರಾಪ್ತಿಯಾಗಿ ಸುಖ ಸಂತೋಷದಲ್ಲಿ ನಲಿದಾಡಲೆಂದು ಆಶೀರ್ವದಿಸಳು ಇದರಿಂದ ಗುಡ್ಡಾಪುರ ಕ್ಷೇತ್ರವು ನಿನ್ನ ಸ್ವಾಧೀನದಲ್ಲಿ ಇರಲಿ ಎಂದು ಹೇಳಿ ಉಮರಾಣಿ ಗ್ರಾಮಕ್ಕೆ ತಂದೆ ತಾಯಿಗಳಿಂದ ಮನೆ ತುಂಬುವ ಮುಂತಾದ ನಿಯಮಗಳನ್ನು ತಿಳಿಸಿಕೊಂಡರು ಇನ್ನು ನಾವು ಜಗತ್ ಕಲ್ಯಾಣಕ್ಕಾಗಿ ಮೂರು ವರ್ಷ ದೇಶ ಸಂಚಾರಕ್ಕೆ ಹೊರಡುವೆವು ತಿರುಗಿ ಬರುವುದರೊಳಗೆ ನೀವು ಗುಡ್ಡಾಪುರದಲ್ಲಿ ಸಮಾಧಿಸ್ಥರಾಗಿರಿ ಎಂದು ತಂದೆ ತಾಯಿಗಳಿಗೆ ತಿಳಿಸಿ ಪಾದಕ್ಕೆ ಎರಗಿದಳು ಆದವಾಣಿ ಗ್ರಾಮದಲ್ಲಿ ಮಹಿಮೆ ಅಲ್ಲಿಂದ ನೇರವಾಗಿ ಆದವಾನಿ ಗ್ರಾಮಕ್ಕೆ ಬಂದರು ಅಲ್ಲಿಯ ಬಸವಣ್ಣನ ದೇವಾಲಯದಲ್ಲಿ ವಸತಿ ಮಾಡಿದ್ದರು ಅಂದು ದೀಪಾವಳಿ ಹಬ್ಬವಾದ್ದರಿಂದ ಆ ಊರ ಪ್ರತಿ ಮನೆಯಲ್ಲಿ ಐದು ಮಂದಿ ಮುತ್ತೈದೆಯರಿಗೆ ಉಣಿಸಿ ಉಡುಗೊರೆ ಕೊಡುವ ರೂಢಿ ಇದ್ದಿತ್ತು ಅಂದು ಎಲ್ಲರ ಮನೆಯಲ್ಲಿ ನಾಲ್ಕೇ ಜನ ಮುತ್ತೈದೆಯರಾಗಿದ್ದರು ಮುತ್ತೈದರನ್ನು ಹುಡುಕುತ್ತಾ ಗುಡಿಗೆ ಬಂದವರೆಲ್ಲ ಇವರು ದಂಪತಿಗಳೆಂದು ತಿಳಿದು ಎಲ್ಲರೂ ಮುತ್ತೈತನಕ್ಕೆ ತಮ್ಮ ಮನೆಗೆ ಬರಬೇಕೆಂದು ಹೇಳಿಹೋದರು ಎಲ್ಲರಿಗೂ ಬರುವನೆಂದು ವಚನ ಕೊಟ್ಟಳು ಅದರಂತೆ ಮರುದಿವಸ ಎಲ್ಲರ ಮನೆಯಲ್ಲಿಯೂ ವೇಳೆಗೆ ಮುತ್ತೈದು ತೀರಿಸಿದಳು ಮರುದಿನ ಎಲ್ಲರೂ ಒಬ್ಬರಿಗೊಬ್ಬರು ಮಾತನಾಡುತ್ತಾ ಕುಳಿತಾಗ ಎಲ್ಲರ ಮನೆಯಲ್ಲಿಯೂ ಅದೇ ದಂಪತಿಗಳಿದ್ದರೆಂದು ತಿಳಿದು ಬಂದಿತು ಆಗ ಆದವಾನಿ ಗ್ರಾಮದ ದೈವದವರೆಲ್ಲ ಕೂಡಿ ಬಸವಣ್ಣನ ಗುಡಿಗೆ ಬಂದರು ನೀವು ಮಹಾಮಹಿಮರು ಹಾಗೂ ಅಘಟಿತ ಘಟನಾ ಮೂರ್ತಿಗಳು ಎಂದು ಬೆರಗಿದರು ನೀವು ನಮ್ಮ ನಿಜಭಕ್ತರಾಗಿ ದೀಪಾವಳಿಗೊಮ್ಮೆ ಪರಶಿಯನ್ನು ಕೂಡಿಸಿ ಜಾತ್ರೆಯನ್ನು ಹಾಗೂ ವೀರಶೈವ ಧರ್ಮವನ್ನು ಪ್ರಚಾರ ಮಾಡಬೇಕು ಎಂದು ಹೇಳಿದರು ಆದವಾನಿಯಿಂದ ಎಂಬತ್ತು ಮೈಲು ದೂರದಲ್ಲಿರುವ ಆಲಂಪುರದಲ್ಲಿ ಬಾಲಬ್ರಹ್ಮನ ದೇವಾಲಯ ಬಿದ್ದಿತು ಅಲ್ಲಿಯ ವೀರಶೈವರಿಗೆ ಬಹುಪರಿಯಿಂದ ತೊಂದರೆಯನ್ನು ಕೊಡುತ್ತಿದ್ದರು ಒಂದು ಸಲ ಬಾಲಬ್ರಹ್ಮನ ಮೂರ್ತಿಯನ್ನು ಕೆತ್ತು ತುಂಗಭದ್ರಾ ನದಿಯಲ್ಲಿ ಎಸೆದು ಅದೇ ಸ್ಥಳದಲ್ಲಿ ನಾರಾಯಣನ ಮೂರ್ತಿಯನ್ನು ಸ್ಥಾಪಿಸಿದ್ದರು ನಾರಾಯಣನ ಮೂರ್ತಿಯನ್ನು ಸ್ಥಾಪಿಸುವುದು ತಪ್ಪಲ್ಲ ಆದರೆ ಬೇರೆ ಸ್ಥಳದಲ್ಲಿ ಸ್ಥಾಪಿಸಿಕೊಳ್ಳಬೇಕಾಗಿತ್ತು ಮೊದಲಿದ್ದ ಮೂರ್ತಿಯನ್ನು ಕಿತ್ತೊಗೆದು ಹೊಸ ಮೂರ್ತಿಯನ್ನು ಸ್ಥಾಪಿಸುವುದೆಂದರೇನು ಇದು ಸ್ವಧರ್ಮ ಸಾಧಿಸಿ ಪರಧರ್ಮವನ್ನು ನಾಶ ಮಾಡಿದಂತಾಗುವುದು ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಧರ್ಮವನ್ನು ಕಾಪಾಡಿಕೊಳ್ಳಲು ಸ್ವಾತಂತ್ರ್ಯವಿರುವುದು ಎಂದು ತಿಳಿಸಿ ಹೇಳಿದರು ಅಲ್ಲಿಯ ಪೂಜಾರಿಯು ದಾನಮ್ಮನೆದುರಿಗೆ ತನಗಾದ ತೊಂದರೆಯನ್ನು ತೋಡಿಕೊಂಡನು ಸಂಗತಿಯನ್ನು ಕೇಳಿದ ದಾನಮ್ಮಳು ಕಿಡಿಕಿಡಿಯಾದಳು ತನ್ನ ಭಕ್ತ ಸಮೂಹವನ್ನು ಕಟ್ಟಿಕೊಂಡು ಶಸ್ತ್ರಧಾರಿಯಾಗಿ ವೈರಿಗಳನ್ನು ಎದುರಿಸಿ ಮತ್ತೆ ನದಿಯಲ್ಲಿ ಬಿದ್ದಿದ್ದ ಬಾಲಬ್ರಹ್ಮನನ್ನು ಹುಡುಕಿ ತಂದು ಪುನಃಸ್ಥಾಪಿಸಿದಳು ಧರ್ಮರಕ್ಷಣೆಗಾಗಿ ಹೋರಾಡಿದವರಲ್ಲಿ ಇವಳೆ ಮೊದಲನೆಯವಳು ಮೈಸೂರು ಮಹಾರಾಜರಿಗೆ ಲಿಂಗಧಾರಣೆ ಅಲ್ಲಿಂದ ವಾಯುವೇಗದಿಂದ ತ್ರಿವೇಡಿ ಸಂಗಮನಾಥ ಗುಡಿಗೆ ಹೊರಟರು ಅಲ್ಲಿ ಭಿಕ್ಷಕರು ಭಿಕ್ಷೆ ಬೇಡಲು ಸೋಮನಾಥನು ನದಿಯಲ್ಲಿ ಇರುವ ಹರಳುಗಳನ್ನು ಆರಿಸಿ ದಾನಮಳ ಕೈಯಲ್ಲಿ ಕೊಟ್ಟು ಭಿಕ್ಷುಕರಿಗೆ ಕೊಡು ಎಂದು ಹೇಳಿದನು ಅವುಗಳನ್ನು ಯಾಚಕರಿಗೆ ಹಂಚಲು ದಾನಮಳ ಮುದ್ರೆಯ ನಾಣ್ಯಗಳಾದವು ಇದನ್ನು ಕಂಡು ಕೂಡಿದ ಜನರು ಇವರು ಮಹಾಮಹಿಮ ದಂಪತಿಗಳೆಂದು ಸ್ತುತಿಸಿ ನಮಸ್ಕರಿಸುತ್ತಿದ್ದರು ಹಸಿವೆಯನ್ನು ಹಿಂಗಿಸಿಕೊಳ್ಳಲು ಆಹಾರವನ್ನು ಬೇಡಲು ದಾನಮ್ಮ ತಾಯಿಯು ಅನ್ನದ ರಾಶಿಯನ್ನು ನಿರ್ಮಿಸಿ ಎಲ್ಲರಿಗೂ ಉಣಬಡಿಸ್ತು ಊಟ ಮಾಡಿದ ಕುರುಡ ಕುಂಟ ರೋಗಗಳೆಲ್ಲ ಅಂಗಾಂಗಗಳು ಶುದ್ಧವಾಗಿ ರೋಗಗಳು ಮಾಯವಾಗಿ ಎಲ್ಲರೂ ಸದೃಢರಾದರು ಮೂಲಕರು ಅಲ್ಲಿಯ ಅನ್ನ ಪ್ರಸಾದವನ್ನು ಕೋಚಿನ್ ಬೆಂಗಳೂರು ಮುಂತಾದ ಕಡೆಯವರೆಲ್ಲ ಉಂಡು ತಮ್ಮ ತಮ್ಮ ಮನೆಗಳಿಗೆ ಒಯ್ದರು ಈ ಸುದ್ದಿಯು ಮೈಸೂರು ಮಹಾರಾಜನಿಗೆ ತಲುಪಿತು ಇನ್ನು ನಾವು ಹೊರಡುವೆವೆಂದು ಪೂಜಾರಿಗೆ ಹೇಳಲು ನಿಮ್ಮಿಂದ ನಾನು ಅಷ್ಟೈಶ್ವರ್ಯ ಸಹಿತ ಪುತ್ರರನ್ನು ಪಡೆದನು ಆದ್ದರಿಂದ ನಿಮ್ಮ ಆಗಮನದ ಕುರುವಿಗಾಗಿ ಹಾಗೂ ನೆನಪಿಗಾಗಿ ನನಗೆ ಏನು ಹೇಳುವಿರಿ ಎನ್ನಲು ಅಲ್ಲಿ ಕೋಟಿಲಿಂಗವನ್ನು ಸ್ಥಾಪಿಸಿ ಪೂಜೆಯನ್ನು ಮಾಡಿ ನಿನ್ನ ಜನ್ಮವನ್ನು ಸಾರ್ಥಕಗೊಳಿಸು ಎಂದು ಹರಸಿದಳು ಇತ್ತ ಶರಣೆಯ ಮಹಾತ್ಮೆಯನ್ನು ಕೇಳಿ ಮೈಸೂರಿನ ಒಡೆಯರು ಮಂತ್ರಿಯನ್ನು ಕರೆಯಿಸಿ ಸಕಲ ವೈಭವದಿಂದ ಆನೆ ಕುದುರೆ ಅಂಬಾರಿ ಪಲ್ಲಕ್ಕಿಯನ್ನು ಕೊಟ್ಟು ದಾನಮ್ಮ ಶರಣ ದಂಪತಿಗಳನ್ನು ಕರೆದುಕೊಂಡು ಬಾ ಎಂದು ಹೇಳಿ ಕಳಿಸಿದರು ಅದರಂತೆ ದಾನಮ್ಮ ಬಳಿಗೆ ಬರಲು ಬಂದ ಸಕಲ ಜನರಿಗೆ ಅವರವರ ಇಚ್ಛೆಯಂತೆ ಪಕ್ವಾನದ ಊಟ ಮಾಡಿಸಿ ಆನೆ ಕುದುರೆಗಳಿಗೂ ಆಹಾರವನ್ನು ಕೊಟ್ಟು ಅವರೊಡನೆ ಮೈಸೂರಿಗೆ ಬರುವಳು ಮಹಾರಾಜರು ಸಕಲ ರಾಜ ಮರ್ಯಾದೆಯಿಂದ ಎದುರುಗೊಂಡು ಪಲ್ಲಕ್ಕಿಗೆ ಹೆಗಲು ಕೊಟ್ಟು ಕರೆತಂದು ರಾಜಧಾನಿಯ ಮಹಾದ್ವಾರದ ಎದುರಿಗೆ ಇಳಿಸಿ ಸಿಂಹಾಸದ ಮೇಲೆ ಕೂಡಿಸಿದರು ಮುಂದೆ ತಾಯಿಗೆ ಪ್ರಸಾದ ತೆಗೆದುಕೊಳ್ಳಬೇಕೆಂದು ಭಿನ್ನಯಿಸಿಕೊಂಡರು ಶರಣರು ಲಿಂಗವಿಲ್ಲದವರಲ್ಲಿ ಪ್ರಸಾದ ತೆಗೆದುಕೊಳ್ಳುವುದಿಲ್ಲ ಎನ್ನಲು ಒಡೆಯರು ಬಸವಣ್ಣನವರ ಹತ್ತಿರ ಬಂದು ಅವರಿಗೆ ಭಿನ್ನ ಹೇಳಿ ಅವರಿಂದ ಒಂದು ನೂರ ಎಂಟು ಲಿಂಗವ ತಂದು ದಾನಮಳೆಗೆ ಕೊಟ್ಟರು ಅವರು ಸಕಲ ಪೂಜಾ ಸಾಮಗ್ರಿಗಳಿಂದ ವಿಧಿಯುಕ್ತವಾಗಿ ಲಿಂಗಕ್ಕೆ ಅಭಿಷೇಕವನ್ನು ಗೈದು ಕೃಷ್ಣರಾಜ ಒಡೆಯರಿಗೆ ಲಿಂಗಧಾರಣ ಮಾಡಿ ಪ್ರಸಾದವನ್ನು ತೆಗೆದುಕೊಂಡಳು ನಾನು ಜ್ ಸಂಸ್ಥಾನದ ಗುಡ್ಡಾಪುರ ಕ್ಷೇತ್ರದಲ್ಲಿ ವಾಸವಾಗಿರುವೆನು ನಿಮ್ಮ ಇಷ್ಟಾನುಸಾರ ಪತ್ನಿ ಪುತ್ರ ಪ್ರಜೆಗಳಿಂದ ಒಡಗೂಡಿ ಬಂದು ದರ್ಶನ ತೆಗೆದುಕೊಂಡು ಹೋಗಬೇಕು ಎಂದು ಹೇಳಿ ಕೂಡಿದ ಜನಸಮೂಹದ ಮಧ್ಯದಲ್ಲಿಂದ ಕಣ್ಣು ಮುಚ್ಚಿ ಕಣ್ಣು ತರೆಯುವುದರೊಳಗೆ ಮಾಯವಾಗಿದ್ದಳು ಮುಂದೆ ರಾಮೇಶ್ವರಕ್ಕೆ ಬಂದರು ಅಲ್ಲಿ ರಾಮನ ಪೂಜಾರಿಗೆ ಒಲಿದು ಆಶೀರ್ವದಿಸಿ ಪೂಜಾರಿ ದಂಪತಿಗಳನ್ನೇ ಹೊರಗೆ ಬಂದರು ತಿರುಗಿ ನೋಡಲಾಗಿ ಅಲ್ಲಿಯೇ ಹತ್ತಿರದಲ್ಲಿ ಬಸವಣ್ಣನ ಗುಡಿಯು ನಿರ್ಮಾಣವಾಗಿತ್ತು ಇದನ್ನು ಕಂಡ ಪೂಜಾರಿಯು ನೀವು ಸಾಮಾನ್ಯರಲ್ಲವೆಂದು ಸಾಷ್ಟಾಂಗ ಬೆರಗಿದನು ನಮಗೆ ಮೋಕ್ಷ ಮಾರ್ಗವನ್ನು ತೋರಿಸಿರಿ ಎಂದು ಕೇಳಲು ನೀವು ದಿನಾಲೂ ಬಸವಣ್ಣನಿಗೆ ದೃಢ ಮನಸ್ಸಿಂದ ಅರ್ಚನೆಯನ್ನು ಮಾಡಿರಿ ನೀವು ಸತಿಪತಿಗಳು ಮೂವತ್ತ್ ಮೂರು ಸಂವತ್ಸರದವರೆಗೆ ಶಿವನ ಸಾನ್ನಿಧ್ಯವನ್ನು ಪಡೆಯಿರಿ ಎಂದು ಆಶೀರ್ವದಿಸಿದರು ಕಣಗಿಲ ಮಹಾರಾಜನಿಗೆ ಅನುಭವ ಅಲ್ಲಿಂದ ಗೋಚರವಾಗಿ ಕಂಚಿಪಟ್ಟಣಕ್ಕೆ ಬಂದರು ಅಲ್ಲಿ ಬ್ರಾಹ್ಮಣ ಪಂಥದ ರಾಜನು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ತನ್ನ ಕುಲದೇವರಾದ ವಿಷ್ಣುವಿನ ಗುಡಿಯನ್ನು ಕಟ್ಟಿಸಿದ್ದನು ಅಲ್ಲಿ ದಿನಾಲು ಬ್ರಾಹ್ಮಣರಿಗೆ ಅನ್ನಸಂತರ್ಪಣೆ ನಡೆಯುತ್ತಿತ್ತು ದೇವಾಲಯದಲ್ಲಿ ಬ್ರಾಹ್ಮಣರನ್ನು ಬಿಟ್ಟು ಉಳಿದ ಯಾವ ಜಾತಿಯವರಿಗೂ ಪ್ರವೇಶವಿರಲಿಲ್ಲ ಏಳು ದ್ವಾರಕ್ಕೆ ಏಳು ಜನ ಬ್ರಾಹ್ಮಣರು ಕತ್ತಿಯನ್ನು ಹಿಡಿದು ಪಾರೆ ಮಾಡುತ್ತಿದ್ದರು ಹೀಗಿರುವಾಗ ದೇವನ ದರ್ಶನಕ್ಕಾಗಿ ಈ ಶರಣ ದಂಪತಿಗಳು ಹೊರಟರು ಕಾವಲುಗಾರರು ಒಳಗೆ ಬಿಡುವುದಿಲ್ಲ ಎಂದರು ಒಂದು ವೇಳೆ ನೀವು ಒಳಗೆ ಹೋದರೆ ನಿಮ್ಮ ತಲೆ ಎರಡು ಹೋಳಾಗುವುದು ಜೀವನ ಬೇಡವಾದರೆ ಹೋಗಿರಿ ಎಂದರು ಈ ದಂಪತಿಗಳು ಅವರ ಮಾತನ್ನು ಲಕ್ಷಿಸದೆ ಒಳಹೋದರು ವಿಷ್ಣುದೇವನು ಶರಣ ದಂಪತಿಗಳನ್ನು ಕಂಡು ತಂದೆ ತಾಯಿಗಳು ಬಂದರೆಂದು ತಿಳಿದು ಸಾಷ್ಟಾಂಗ ನಮಸ್ಕಾರ ಹಾಕಿದನು ತಾಯಿಯು ತಲೆಯ ಮೇಲೆ ಹಸ್ತವನ್ನಿಟ್ಟು ಎಬ್ಬಿಸಲು ದೇವನ ತಲೆಯ ಮೇಲೆ ಶಿವಲಿಂಗ ಮುದ್ರೆ ಮೂಡಿತು ವಿಷ್ಣುವು ಎದ್ದು ಕೈಕಾಲು ಜೋಡಿಸಿ ನಿಂತನು ಈ ಸುದ್ದಿಯು ಕಣಗಿಲ ಮಹಾರಾಜನಿಗೆ ತಲುಪಿತು ಅವನು ರಾಜಮರ್ಯಾದೆಯಿಂದ ಗುಡಿಗೆ ಬಂದಿಳಿದನು ವಿಷ್ಣು ದೇವನನ್ನು ನೋಡಿ ಹೀಗೆ ಆಗಲು ಆ ಕೃಪೆಗಳನ್ನು ಒಳಗೆ ಬಿಟ್ಟಿದ್ದೇ ಕಾರಣ ಬಾಗಿಲು ಕಾಯುವ ಬ್ರಾಹ್ಮಣರು ಅವರು ಒಳಗೆ ಬರುವವರೆಗೆ ಏನು ಮಾಡುತ್ತಿದ್ದರು ಇವರದೇ ತಪ್ಪು ಅವರೆಲ್ಲರನ್ನೂ ಎಳೆದು ತಂದು ತಳಿಸಿರಿ ಎಂದು ಅಪ್ಪಣೆ ಮಾಡಿದನು ಅಲ್ಲದೆ ಆ ಕುರಿಪುಗಳು ಎಲ್ಲಿ ಇರುವರು ಹುಡುಕಿ ಹಿಡಿದು ತರಲು ಪುರೋಹಿತರನ್ನು ಕುರಿತು ಸೈನ್ಯಾಧಿಕಾರಿಗೆ ಆಜ್ಞೆ ಮಾಡಿದನು ರಾಜನ ಹೇಳಿಕೆಯಂತೆ ಅವರು ಹುಡುಕಲು ಶರಣ ದಂಪತಿಗಳು ಮಲ್ಲಯ್ಯನ ಗುಡಿಯಲ್ಲಿ ಇದ್ದರು ನಿಮ್ಮನ್ನು ರಾಜರು ಹೇಳಲು ಕಳುಹಿಸಿದ್ದಾರೆ ತಾವು ಬರಬೇಕು ಎಂದು ಆಜ್ಞೆ ಮಾಡಲು ನಿಮ್ಮ ರಾಜನು ಅಧಿಕಾರದ ಮತದಲ್ಲಿ ಏನನ್ನಾದರೂ ಹೇಳಿರಬೇಕು ನಾವು ಬರುವುದಿಲ್ಲ ಹೋಗಿರಿ ಎನ್ನಲು ಅದೇ ಮಾತನ್ನು ಸೈನ್ಯಾಧಿಕಾರಿಗಳು ರಾಜನ ಮುಂದೆ ಹೇಳಿದರು ಇದನ್ನು ಕೇಳಿ ರಾಜನು ಮತ್ತಷ್ಟು ಕ್ರೋಧಗೊಂಡು ಆ ಕುರುಪಿಗಳನ್ನು ತರಲು ಕುರುಪಿಗಳನ್ನೇ ಕಳಿಸಬೇಕೆಂದು ರಾಜ್ಯದಲ್ಲಿ ಇದ್ದ ಎಲ್ಲ ಕುರುಪಿಗಳನ್ನು ಹುಡುಕಿ ತರಲು ಕಳುಹಿಸಿದಾಗ ಮೂರು ನೂರ ಅರವತ್ತು ರೋಗಿಷ್ಠರು ದೊರೆತರು ಅವರಿಗೆ ಆ ಮಲ್ಲಯ್ಯನ ಗುಡಿಯಲ್ಲಿ ಇರುವ ದಂಪತಿಗಳನ್ನು ಎಳೆತರಲು ಆಜ್ಞೆಯನ್ನು ಇತ್ತನು ಅವರಂತೆ ಬಡಕ ಕೈಕಾಲು ಮೂಗಿನ ನಾನಾ ಮಹಾ ಅಲ್ಲಿಗೆ ಬಂದರು ದೇವಿಯ ನಗು ಮೊಗದ ದೃಷ್ಟಿಯು ಅವರ ಮೇಲೆ ಬೀಳಲು ಕುಂಟರ ಕೈಕಾಲು ನೆಟ್ಟಗಾದವು ಮೊಂಡ ಮೂಗಿನವರ ಮೂಗು ನೇರವಾದವು ಮುಖವು ಕಾಂತಿಯುಳ್ಳಾಯಿತು ಮಹಾರೋಗಿಗಳ ರೋಗವು ಮಾಯವಾಗಿ ಎಲ್ಲರೂ ಸದೃಢರಾದರು ಅವರೆಲ್ಲ ತಮ್ಮ ತಮ್ಮ ಆಕಾರ ನೋಡಿಕೊಂಡು ಇದು ಮಹಾತಾಯಿಯ ಮಹಿಮೆ ಎಂದು ಸಾಷ್ಟಾಂಗ ಬೆರಗಿದರು ಇಂಥ ಮಹಿಮರನ್ನು ನಾವು ಹೇಗೆ ಎಳೆದುಕೊಂಡು ಹೋಗುವುದು ಬೇಡ ಬೇಡ ಬೇಕಾದರೆ ರಾಜನು ತಾನೇ ಬರಲಿ ಎಂದು ತಿರುಗಿ ಹೋಗಿ ಮಹಾರಾಜನಿಗೆ ನಡೆದ ಸಂಗತಿಯನ್ನು ತಿಳಿಸಿದರು ಇತ್ತ ರಾಜನು ತನ್ನ ಮಂತ್ರಿ ಸೈನ್ಯಾಧಿಕಾರಿ ಪುರೋಹಿತ ಆಚಾರ್ಯರನ್ನೊಳಗೊಂಡು ಮಲ್ಲಯ್ಯನ ಗುಡಿಗೆ ಬಂದಿಳಿದನು ಅವರ ಕೈಕಾಲು ತಮ್ಮಿಂದ ತಾವೇ ಮೊಂಡವಾಗಿ ಅಲ್ಲಲ್ಲಿ ಗಂಟುಗಳಾಗಿ ಕೀವು ರಕ್ತ ಸೋರ ಹತ್ತಿದವು ತನ್ನ ಆಕಾರ ನೋಡಿಕೊಂಡ ರಾಜನು ನಾನು ಅರಿಯದೆ ಮಾಡಿದ ಅಪರಾಧವನ್ನು ಕ್ಷಮಿಸಬೇಕು ಎಂದು ಕ್ಷಮೆ ಕೋರಿ ಆ ಮಹಿಮರು ದಂಪತಿಗಳಾದ ತಾವು ನಮ್ಮ ರಾಜವಾಡೆಗೆ ಬರಬೇಕು ನಮ್ಮ ಆತಿಥ್ಯ ಸ್ವೀಕರಿಸಬೇಕೆಂದು ಪರಿಪರಿಯಿಂದ ಭಿನ್ನಯಿಸಿಕೊಂಡರು ಆಗ ದಾನವ ದಂಪತಿಗಳು ಸಕಲ ಮರ್ಯಾದೆಯಿಂದ ಅರಮನೆಗೆ ಹೋದರು ಅಲ್ಲಿಂದ ವಿಷ್ಣುದೇವನ ದೇವಸ್ಥಾನಕ್ಕೆ ಬಂದರು ಮಹಾರಾಜನು ಸಾವಿರ ಗಟ್ಟಲೆ ವೆಚ್ಚ ಮಾಡಿ ಕಟ್ಟಿಸಿದ ಈ ವಿಷ್ಣು ಕಂಚಿಗೆ ಇನ್ನು ಮೇಲೆ ಶಿವಕಂಚಿ ಎಂದು ವೀರಶೈವ ಧರ್ಮದ ಮಹತ್ವವನ್ನು ತಿಳಿಸಿ ಅಂತರಿಕ್ಷ ಮಾರ್ಗವಾಗಿ ಕಾಶಿಯ ಕಡೆಗೆ ಪ್ರಯಾಣ ಬೆಳೆಸಿದರು ಅಲ್ಲಿ ದಂಪತಿಗಳು ಕಾಶಿ ವಿಶ್ವನಾಥನ ದರ್ಶನ ತೆಗೆದುಕೊಂಡು ಗಂಗಾ ಭಾಗೀರಥಿಯರ ಬಳಿಗೆ ಬಂದರು ಅವರು ತಂದೆ ತಾಯಿಗಳು ಬಂದರೆಂದು ನಿರಾಕಾರ ರೂಪದಿಂದ ಬಂದು ಪಾದಕ್ಕೆ ಎರಗಿದರು ಅವರಿಗೆ ಸೂರ್ಯಚಂದ್ರ ಇರುವವರೆಗೆ ಆಯುಷ್ಯವಂತರಾಗಿರಿ ಎಂದು ಆಶೀರ್ವದಿಸಿದರು ವಿಶ್ವನಾಥನ ದರ್ಶನಕ್ಕೆ ಬಂದ ಯಾತ್ರಿಕರು ದಡದಲ್ಲಿ ನಿಂತು ಈ ಮಹತ್ವದ ಪ್ರಸಂಗವನ್ನು ಕಂಡು ಆಶ್ಚರ್ಯಪಟ್ಟರು ಅವರೆಲ್ಲರೂ ಪಾದಕ್ಕೆ ಎರಗಲು ನಿಮಗೆ ಅಷ್ಟೈಶ್ವರ್ಯವು ಲಭಿಸಲಿ ಎಂದು ಹರಿಸಿದಳು ಸಕಲ ಜೀವರಾಶಿಗೆ ಅನ್ನ ಕೊಡುವ ತಾಯಿಯೇ ನಮಗೂ ಈಗ ಪ್ರಸಾದವನ್ನು ಕೊಡು ಎಂದು ಬೇಡಿಕೊಳ್ಳಲು ಮಳಲಿಂದ ಅನ್ನವನ್ನು ಮಾಡಿ ನದಿಯ ನೀರನ್ನೇ ಕ್ಷೀರವನ್ನಾಗಿ ಮಾಡಿ ಎಲ್ಲರಿಗೂ ಬುತ್ತಿ ಕಟ್ಟಿಕೊಟ್ಟಳು ಭಕ್ತ ಜನರೆಲ್ಲ ದಾನಮಳನ್ನು ಕೊಂಡಾಡುತ್ತಾ ಮರಳಿದರು ಅಲ್ಲಿಯ ಒಂದು ಓಣಿಯಲ್ಲಿ ಪಂಚಮ ಸಾಲಿ ಗೌರಮ್ಮನಿಗೆ ಒಬ್ಬನೇ ಮಗನಿದ್ದನು ಆ ಏಳು ವರ್ಷದ ಮಗು ಬಿಲ್ಲು ಬೇನೆ ಬಂದು ಮರಣ ಹೊಂದಿದ್ದನು ಗೌರಮ್ಮನ ದುಃಖಕ್ಕೆ ಕೊನೆಯೇ ಇಲ್ಲದಂತಾಯಿತು ಅದೇ ಸಮಯಕ್ಕೆ ಅಲ್ಲಿ ಹಾದು ಹೋಗುತ್ತಿದ್ದ ಈ ಶರಣ ದಂಪತಿಗಳನ್ನು ಕಂಡು ದುಃಖ ಇನ್ನಷ್ಟು ಉಕ್ಕಿ ಬಂದು ತಾಯಿ ನನ್ನ ಇದ್ದ ಒಬ್ಬ ಮಗನು ತೀರಿಕೊಂಡಿದ್ದಾನೆ ನನ್ನ ಮನೆ ಹಾಳಾಯಿತು ಎಂದು ಪಾದ ಹಿಡಿದುಕೊಂಡು ರೋದಿಸು ಹತ್ತಿದಳು ಗೌರಮ್ಮ ನಿನ್ನ ಮಗನನ್ನು ತೋರಿಸು ನಾನು ಮಾತನಾಡಿಸಿ ನೋಡುವೆನು ಎನ್ನಲು ಅವಳು ದಾನಮ್ಮಳ ಕೈ ಹಿಡಿದು ಕರೆದುಕೊಂಡು ಹೋಗಿ ಮಗನನ್ನು ತೋರಿಸಳು ತಾಯಿಯು ಹುಡುಗನ ಮೈ ಮೇಲೆ ಕೈಯಾಡಿಸಿ ಏಳು ಕುವರ ನಿನ್ನ ತಾಯಿಯು ನಿನಗಾಗಿ ಅತಿಯಾಗಿ ಅಳುತ್ತಿದ್ದಾಳೆ ಏಳು ಎನ್ನಲು ನಿದ್ರೆಯಿಂದ ಎಚ್ಚತ್ತವನಂತೆ ಚೇತರಿಸಿ ಕಣ್ಣು ತೆರೆದು ನೋಡಿ ಶರಣಿಗೆ ವಂದಿಸಿದನು ಗೌರಮ್ಮಳ ಸಂತೋಷಕ್ಕೆ ಮಿತಿಯೇ ಇಲ್ಲದಂತಾಯಿತು ತಾಯಿ ನಿಮ್ಮ ಸ್ಥಳ ಯಾವುದು ಎಂದು ನೆರೆದ ಜನರೆಲ್ಲ ಕೇಳಲು ಜ್ಯೋತ್ ಸಂಸ್ಥಾನದಲ್ಲಿ ಗುಡ್ಡಾಪುರ ಕ್ಷೇತ್ರ ನಾವು ಅಲ್ಲಿಂದ ವೀರಶೈವ ಧರ್ಮ ಮತೋದ್ಧಾರಕ್ಕಾಗಿ ಹೊರಟಿದ್ದೇವೆ ನೀವು ವರ್ಷಕ್ಕೊಮ್ಮೆ ನನ್ನ ಕ್ಷೇತ್ರಕ್ಕೆ ಬಂದು ಜಾತ್ರೆ ಜರುಗಿಸಬೇಕು ಪ್ರಸಾದ ದಾಸೋಹಗಳನ್ನು ನಡೆಸಬೇಕು ಎಂದು ಹೇಳಿ ವರಕಲ್ ಬಸವಣ್ಣನ ದರ್ಶನಕ್ಕೆ ಹೋದರು ವರಕಲ್ಲಿನ ಹರಿಮತದ ದುಷ್ಟ ಜನರು ದಾನಮ ದಂಪತಿಗಳಿಗೆ ನೀವು ಮಹತ್ವವುಳ್ಳವರಾಗಿದ್ದರೆ ಈ ವರಕಲ್ ಬಸವಣ್ಣನಿಗೆ ಕಬ್ಬು ತಿನ್ನಿಸಿರಿ ಎಂದು ಒಂದು ಹೊರೆ ಕರಿ ಕಬ್ಬನ್ನು ತಂದು ಒಗೆದರು ನೆರೆದ ಜನರ ಮಧ್ಯದಲ್ಲಿ ಬಸವಯ್ಯ ಈ ನಿಂದಕರಿಗೆ ಕಬ್ಬನ್ನು ತಿಂದು ತೋರಿಸಯ್ಯ ಎಂದು ನುಡಿಯಲು ಬಸವಣ್ಣನು ಕಣ್ಣು ತೆರೆದು ನೋಡಿ ಕಬ್ಬನ್ನು ಗರಗರನೆ ತಿಂದು ಬಾಯಿಯಲ್ಲಿ ನೊರೆಯನ್ನು ಸುರಿಸು ಹತ್ತಿದನು ಇದನ್ನು ಕಂಡ ಹರಿಮತದವರು ಮುಖ ಕೆಳಗೆ ಸಪ್ಪಿಗೆ ಮಾಡಿಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹೋದರು ನೆರೆದ ಭಕ್ತ ಸಮೂಹವು ಸಾಷ್ಟಾಂಗ ನಮಸ್ಕಾರ ಹಾಕಿತ್ತು ಆಗ ಅವರಿಗೆ ನಿಜ ಭಕ್ತರೇ ನೀವು ಗುಡ್ಡಾಪುರಕ್ಕೆ ಪರಶಿಯನ್ನು ಕಟ್ಟಿಸಿರಿ ನಾನು ಅಲ್ಲಿಯೇ ನೆಲೆಸಿರುವೆನು ನೀವು ವೀರಶೈವ ಮೋ ಮತೋದ್ಧಾರವನ್ನು ಮಾಡಿರಿ ಎಂದು ಹೇಳಿ ಮಾಯಾ ಬಸವನ ಬಾಗೇವಾಡಿಗೆ ಬಂದು ತಲುಪಿದರು ಅಲ್ಲಿಯ ಬಸವಣ್ಣನ ಗುಡಿಗೆ ಹೋಗಿ ಬಸವಣ್ಣನ ಮೈ ಮೇಲೆ ಕೈಯಾಡಿಸಲು ಬಸವಣ್ಣನು ಡೂರುಕಿ ಹಾಕಿದನು ನಾವು ನಿಮ್ಮ ದರ್ಶನಕ್ಕಾಗಿ ಇಲ್ಲಿಗೆ ಬಂದೆವು ಇಲ್ಲಿ ನಿಮ್ಮ ಭಕ್ತ ಸಮೂಹವು ನಿಮ್ಮ ಪುರಾಣ ಪ್ರವಚನವನ್ನು ನಡೆಸಿದೆ ಅದನ್ನು ತಿರುಸಿಕೊಂಡು ನಮ್ಮ ಸ್ಥಳವಾದ ಗುಡ್ಡಾಪುರಕ್ಕೆ ತೆರಳುವೆವು ಎಂದು ಹೇಳಿ ಕೋಲ್ ಮಿಂಚಿನಂತೆ ಗುಡ್ಡಾಪುರಕ್ಕೆ ಬಂದಿಳಿದರು ಅಷ್ಟರಲ್ಲಿ ಅವರ ತಂದೆ ತಾಯಿಗಳು ಸಮಾಧಿಸ್ಥರಾಗಿದ್ದರು ಅವರಿಗೆ ನಮಸ್ಕರಿಸಿ ತನ್ನ ಮೂರ್ತಿಯಲ್ಲಿ ಅಂತರ್ದಳಾದಳು ಸೋಮಲಿಂಗನು ತನ್ನ ಇಷ್ಟಲಿಂಗದಲ್ಲಿ ಲೀನನಾದನು ಈ ದೇವಿಯ ಇನ್ನೊಂದು ಗುಡಿಯು ವಾಡಪುರೆಯಲ್ಲಿ ಇರುವುದು ದೇವಗಿರಿಯ ಸಾಯಿದೇವನೆಂಬ ಮಾಂಡಲಿಕನು ಈ ಗುಡಿಯನ್ನು ಕಟ್ಟಿಸಿದನೆಂದು ಶಿಲಾಲೇಖದಿಂದ ತಿಳಿದು ಬಂದಿದೆ ಆ ಗ್ರಾಮದಲ್ಲಿ ನೇಕಾರ ನೇಗೆಯ ಬಟ್ಟೆಗಳಿಗೆ ಸುಂಕವಿಲ್ಲ ಅಲ್ಲಿ ಯಾವುದೇ ತರಹದ ಸುಂಕವನ್ನು ಹಾಕಿದ್ದಾದರೆ ಅದು ಗುಡಿಗೆ ಸಲ್ಲತಕ್ಕದ್ದು ದೇವಿಯ ಗುಡಿಯ ವೆಚ್ಚಕ್ಕಾಗಿ ಅಲ್ಲಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿಯ ಜಮೀನುಗಳನ್ನು ಉಂಬಳಿಯಾಗಿ ಕೊಟ್ಟಿರುವರು ಇದರಂತೆ ಗದುಗಿನ ಭಕ್ತ ಮಂಡಳಿಯ ವೀರಭದ್ರ ದೇವರ ಗುಡಿಯಲ್ಲಿ ದಾನಮ್ಮ ದೇವಿಯ ಸ್ಥಾಪನೆಯನ್ನು ಮಾಡಿದ್ದಾರೆ ಇತ್ತ ಸಂಸ್ಥಾನದ ಧಣಿಗಳು ದಾನಮ್ಮ ದೇವಿಯ ಮಹಿಮೆಯನ್ನು ಕೊಂಡಾಡುತ್ತಾ ಗುಡಿ ಗೋಪುರಗಳನ್ನು ಕಟ್ಟಿಸಿದರು ಅಂದಿನಿಂದ ಇಂದಿನವರೆಗೆ ಸಾವಿರಾರು ಜನಕ್ಕೆ ಭಕ್ತ ಮಂಡಳಿಯು ಅನ್ನಪ್ರಸಾದ ಕೊಟ್ಟು ಪಾವನರಾದರು ಭಕ್ತರಲ್ಲಿ ಶ್ರೇಷ್ಠ ನೆನೆಸಿದ ಅಡಿಗಲೇಶನು ದೇವಿಯ ಮುಂದೆ ಸದಾಕಾಲ ಆಶ್ರಯವನ್ನು ಪಡೆದಿದ್ದಾನೆ ಒಂದು ಸಲ ಇಪ್ಪತ್ತೊಂದು ಜನ ಜಂಗಮ್ಮರು ಕರಿಗಡಬು ತುಪ್ಪ ದೊರೆಯುವುದೆಂದು ದೂರದ ಬಂದಿದ್ದರು ಆದರೆ ಅಂದು ಯಾವ ಭಕ್ತರು ಬಂದಿದ್ದಿಲ್ಲ ಆದ್ದರಿಂದ ಪೂಜಾರಿಯು ಇಂದು ದಾನಮ್ಮನಿಗೂ ನೈವೇದ್ಯವಿಲ್ಲ ನನಗೂ ಊಟವಿಲ್ಲ ಎಂದು ಬಾಗಿಲ ಬಳಿ ಕುಳಿತು ಬಿಟ್ಟನು ಹಸಿದ ಜಂಗಂಬರು ಗುಡಿಯ ಒಳಗೆ ಹೋಗಿ ದೇವಿಗೆ ನಮಸ್ಕರಿಸಿ ಮೃಷ್ಟಾನದ ಊಟ ಮಾಡಿ ತೆಗುತ್ತಾ ಹೊರಗೆ ಬರುವಾಗ ಪೂಜಾರಿಯನ್ನು ಕಂಡು ಹೀಗೆ ತಪ್ಪಿಗೆ ಮುಖ ಮಾಡಿಕೊಂಡು ಕುಳಿತಿರುವೆ ಎನ್ನಲು ಏನು ಮಾಡೋದು ಎಂದು ದೇವಿಗೂ ನೈವೇದ್ಯವಿಲ್ಲ ನನಗೂ ಊಟವಿಲ್ಲ ಎನ್ನಲು ತಾವೆಲ್ಲ ಊಟ ಮಾಡಿ ಬಂದೆವು ಒಳಗೆ ಹೋಗಿ ನೋಡು ಎನ್ನಲು ಸಂಗತಿಯು ನಿಜವಾಗಿದ್ದಿತ್ತು ಇದೇ ರೀತಿಯಾಗಿ ಇಂದಿನವರೆಗೂ ಸತ್ಯ ಸಂಗತಿಗಳು ನಡೆಯುತ್ತಲಿವೆ ಶ್ರೀ ಗುಡ್ಡಾಪುರ ಕ್ಷೇತ್ರವು ಬಹು ಇಕ್ಕಟ್ಟಾದ ಗುಡ್ಡ ಹಳ್ಳ ಕೊಳ್ಳಗಳಲ್ಲಿ ಸ್ಥಳದಲ್ಲಿ ಇದ್ದರೂ ಇಲ್ಲಿಗೆ ಬಹುಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ ಬಹುದೂರಿಂದ ಜನರು ಇಲ್ಲಿ ಬರಬೇಕಾದರೆ ದೇವಿಯ ಮಹಾತ್ಮೆಯನ್ನು ಕಂಡಿರಲೇಬೇಕು ದೇವಿಯು ಅನೇಕ ಭಕ್ತರ ಕುಲದೇವತೆಯಾಗಿದ್ದಾಳೆ ಅಂತಹ ಮನೆಗಳಲ್ಲಿ ಮಡಿ ಮೈಲಿಗೆ ಬಗ್ಗೆ ಕಟ್ಟುನಿಟ್ಟಾದ ಆಚರಣೆಗಳು ಕಂಡುಬರುತ್ತವೆ ಅನಚ್ಛತ್ರಕ್ಕಂತೂ ಕೊರತೆ ಇಲ್ಲ ಭಕ್ತ ಸಮೂಹವು ಇಲ್ಲಿಯವರೆಗೆ ಬಂದು ತಮ್ಮ ಕಾಣಿಕೆ ಕಾಯಿ ಕರ್ಪೂರವನ್ನು ಸಲ್ಲಿಸಿ ತಮ್ಮ ಕಷ್ಟಗಳನ್ನು ಹೋಗಲಾಡಿಸಲೆಂದು ಬೇಡಿಕೊಂಡು ಹೋಗುವರು ಅನೇಕ ಜನ ಭಕ್ತರಿಗೆ ಅವರವರ ಭಕ್ತಿಗೆ ಅನುಸಾರ ಪವಾಡಗಳು ಆಗುತ್ತಲೇ ಇರುವವು ಇದು ಅವರವರಿಗೆ ಅರಿತ ಸಂಗತಿಯಾಗಿದೆ ಪ್ರತಿ ವರ್ಷ ಚಟ್ಟಿ ಅಮಾವಾಸ್ಯೆಗೆ ದೇವ್ಯ ಜಾತ್ರೆ ಮತ್ತು ರಥೋತ್ಸವವು ಬಹು ವಿಜೃಂಭಣೆಯಿಂದ ಜರುಗುತ್ತದೆ ದೂರ ದೂರದಿಂದ ಬಂದ ಭಕ್ತರೆಲ್ಲರೂ ದೇವಿ ಜಾತ್ರೆಯಲ್ಲಿ ಭಾಗಿಗಳಾಗಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಶಂಭೋ ಶಂಕರಿ ಶರಣೆ ದಾನಮ್ಮ ನಮೋ ನಮಃ ಬಂದ ಕಂಟಕ ದೂರ ಮಾಡು ದೇವಿ ದಾನಮ್ಮ ನಮೋ ನಮಃ ಮಾದೇವಿ ನಿನಗೂ ನಿನ್ನ ಗುರುವಿನ ಶ್ರೀಪಾದಕ್ಕೂ ನಮೋ ನಮಃ